ಕೃತಿ ಶೆಟ್ಟಿ ಅವರು ಪ್ರಧಾನವಾಗಿ ತೆಲುಗು ಚಲನಚಿತ್ರಗಳಲ್ಲಿ ಕಾಣಿಸಿಕೊಳ್ಳುವ ಭಾರತೀಯ ನಟಿ ಅವರು ವಾಣಿಜ್ಯಕವಾಗಿ ಯಶಸ್ವಿಯಾದ 2021 ರ ಉಪ್ಪೇನ ಚಿತ್ರದೊಂದಿಗೆ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದರು ಕೃತಿ ಶೆಟ್ಟಿ ಅವರು 21 ಸೆಪ್ಟೆಂಬರ್ 2003 ರಂದು ಮುಂಬೈನಲ್ಲಿ ಕರ್ನಾಟಕದ ಮಂಗಳೂರು ಮೂಲದ ತುಳು ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಉದ್ಯಮಿಯಾಗಿದ್ದು ಮತ್ತು ತಾಯಿಯು ಫ್ಯಾಷನ್ ಡಿಸೈನರ್ ಆಗಿದ್ದಾರೆ ಅವರಿಗೆ ಇಬ್ಬರು ಹೊಡ ಹುಟ್ಟಿದವರು ಒಬ್ಬ ಸಹೋದರ ಮತ್ತು ಸಹೋದರಿ ಕೂಡ ಇದ್ದಾರೆ ಅವರು ಮುಂಬೈನಲ್ಲೇ ಬೆಳೆದರು ಮತ್ತು ಫೆಬ್ರವರಿ 2021 ರ ಹೊತ್ತಿಗೆ ಅವರು ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿದರು ಅವರ ಶೈಕ್ಷಣಿಕ ಅವಧಿಯಲ್ಲಿ ಅವರು ವಾಣಿಜ್ಯ ಜಾಹೀರಾತುಗಳಲ್ಲಿ ಕೆಲಸ ಮಾಡಿದ್ದಾರೆ ಚಟ್ಟಿಯವರು ತಮ್ಮ ಮಾತೃಭಾಷೆ ತುಳು ಹಿಂದಿ ಮತ್ತು ಇಂಗ್ಲಿಷ್ ಮಾತನಾಡಬಲ್ಲರು ಅವರು ತೆಲುಗು ಮಾತನಾಡಲು ಕಲಿತಿದ್ದಾರೆ ಮತ್ತು ತಮ್ಮ ಚಲನಚಿತ್ರ ವೃತ್ತಿಜೀವನಕ್ಕಾಗಿ ತಮಿಳು ಕೂಡ ಕಲಿಯುತ್ತಿದ್ದಾರೆ ಹಿಂದಿ ಚಲನಚಿತ್ರ ಸೂಪರ್ 30 ನಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿಕೊಂಡ ನಂತರ ಶೆಟ್ಟಿ ಬುಚ್ಚು ಬಾಬು ಸನಾ ನಿರ್ದೇಶಿಸಿದ ಮತ್ತು ಮೈತ್ರಿ ಮೂವಿ ಮೇಕರ್ಸ್ ಮತ್ತು ಸುಕುಮಾರ್ ರೈಟಿಂಗ್ಸ್ ನಿರ್ಮಿಸಿದ ತೆಲುಗು ಚಲನಚಿತ್ರ ಉಪ್ಪೇನಾದೊಂದಿಗೆ 17ನೇ ವಯಸ್ಸಿನಲ್ಲಿ ಪ್ರಮುಖ ಪಾತ್ರದಲ್ಲಿ ತನ್ನ ಚೊಚ್ಚಲ ಪ್ರವೇಶವನ್ನು ಮಾಡಿದರು ಈ ಚಿತ್ರವು 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಗಲ್ಲಾಪೆಟ್ಟಿಗೆಯಲ್ಲಿ ವಾಣಿಜ್ಯಕವಾಗಿ ಯಶಸ್ವಿಯಾಯಿತು 2021 ರಲ್ಲಿ ಅವರು ತೆಲುಗು ಚಿತ್ರ ಶ್ಯಾಮ್ ಸಿಂಗ್ ರಾಯ್ನಲ್ಲಿ ನಾನಿ ಎದುರು ಕಾಣಿಸಿಕೊಂಡರು 2022 ರಲ್ಲಿ ಅವರು ಎನ್ ಲಿಂಗುಸ್ವಾಮಿ ನಿರ್ದೇಶನದ ದ್ವಿಭಾಷಾ ಚಿತ್ರ ದಿ ವಾರಿಯರ್ನಲ್ಲಿ ಕಾಣಿಸಿಕೊಂಡರು ಚಿತ್ರವು ವಿಮರ್ಶಕರಿಂದ ನಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಮತ್ತು ದೊಡ್ಡ ವಾಣಿಜ್ಯಕ ವೈಫಲ್ಯವನ್ನು ಕಂಡಿತು ಅದೇ ವರ್ಷದಲ್ಲಿ ಅವರ ಮುಂದಿನ ಬಿಡುಗಡೆಯಾದ ತೆಲುಗು ಚಲನಚಿತ್ರ ಮಚೇರ್ಲಾ ನಿಯೋಜಕ ವರ್ಗಂನಲ್ಲಿ ಕಾಣಿಸಿಕೊಂಡರು ಇನ್ನು ಕೃತಿ ಶೆಟ್ಟಿ ಅವರ ಸಿನಿ ಜೀವನವನ್ನು ನೋಡಿದರೆ 2019 ರಲ್ಲಿ ಸೂಪರ್ 30 2021 ರಲ್ಲಿ ಉಪ್ಪೇನ ಶ್ಯಾಮ್ ಸಿಂಗ್ ರಾಯ್ 2022 ರಲ್ಲಿ ಬಂಗಾರಾಜು ದಿ ವಾರಿಯರ್ ಮಚೇರ್ಲಾ ನಿಯೋಜಕ ವರ್ಗಂ ಸೇರಿದಂತೆ ಹಲವಾರು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿಯೂ ಕೂಡ ಕೃತಿ ಶೆಟ್ಟಿ ಅವರು ಇದೇ ರೀತಿಯಾಗಿ ಯಶಸ್ಸನ್ನು ಕಾಣಲೆಂದು ನಾವು ಆಶಿಸುತ್ತೇವೆ ನಿಮ್ಮ ಬಹುಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು